ನೀರು ಬಿಡಲ್ಲ. ಅನ್ಯಾಯ ಅನ್ಯಾಯ ಲಿಖಿತ ಮೂಲಕ ಆದೇಶ ಬರೋವರೆಗೂ ಈ ಧರಣಿ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಪೌರ ಕಾರ್ಮಿಕ ನೇರ ಪಾವತಿ ನೀರು ಸರಬರಾಜು ಇಲಾಖೆ ಮತ್ತು ವಾಹನ ಡ್ರೈವರ್ಗಳು ಒಳಚರಂಡಿ ವಿಚಾರದಲ್ಲಿ ನಾವು ಗುತ್ತಿಗೆನ ರದ್ದಾಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಈಗೇನು ಕೆಲಸ ಮಾಡ್ತಾ ಇವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಜಾರಿ ಮಾಡಿ ಇವ್ರನ್ನೇ ಕಾಯಂ ಮಾಡಬೇಕು ಅಂತ ನಾವು ಈಗಾಗಲೇ ನಿನ್ನೆಯಿಂದ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿನ್ನೆ ಸಂಜೆ 6 ಗಂಟೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾದಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಂತ ನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಏನು ಬೇಡಿಕೆಗಳಿಟ್ಟಿದ್ವಿ, ನಾವು ಕಳೆದ 25-30 ವರ್ಷದ ಪೌರಕಾರ್ಮಿಕರಿಗೆ ನೀರು ಸರಬರಾಜು ಇಲಾಖೆ ಮತ್ತು ವಾಹನ ಇಲಾಖೆಯವರಿಗೆ ಮತ್ತು ಒಳಚರಂಡಿಯವರಿಗೆ ಏನು ಅನ್ಯಾಯ ಆಗಿದೆ ಅದರ ಬಗ್ಗೆ ಬೇಡಿಕೆಗಳಿಟ್ಟಾಗ ಇದರಲ್ಲಿ 95% ಮುಖ್ಯಮಂತ್ರಿ ಅವರು ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಕ್ಕೆ ನಿನ್ನೆ ಸಂಜೆ 7:30 ಆಯಿತು, 8 ಗಂಟೆ ರಾತ್ರಿ ಆಯಿತು. ಈಗ ನಮ್ಮ ಸಂಘದ ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯ ಪದಾಧಿಕಾರಿಗಳ ನಾವುಗಳೆಲ್ಲ ಏನು ಒಪ್ಪಿಗೆ ಆಗಿದೆ ನಿಜ, ಅದು ಲಿಖಿತ ರೂಪದಲ್ಲಿ ಆದೇಶ ಮಾಡಿ ಆದೇಶನ ನೀವು ನಮಗೆ ಪ್ರತಿದಿನ ಕೊಡಬೇಕು. ಆದೇಶ ಕೊಟ್ಟ ಮೇಲೆ ನಾವು ಈ ಮುಷ್ಕರನ ವಾಪಸ್ ತಗೋತೀವಿ ಅಂತ ನಾವು ಈಗಾಗಲೇ ಮುಖ್ಯಮಂತ್ರಿ ನಿನ್ನೆನೂ ಹೇಳಿದ್ದೀವಿ. ಈಗ ಹಾಸನ ಜಿಲ್ಲೆಯ ಎಲ್ಲಾ ನೌಕರರ ಮುಖಾಂತರ ನಾನು ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಿಂದ ನಾನು ಮುಖ್ಯಮಂತ್ರಿ ಅವ್ರಿಗೂ ಮತ್ತು ರಾಜ್ಯ ಪದಾಧಿಕಾರಿಗಳಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಆ ಲಿಖಿತ ಮೂಲಕ ಆದೇಶ ಬರೋವರೆಗೂ ಈ ಧರಣಿ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ಹೇಳಿ ರಾತ್ರಿ ಮಾಡ್ತೀರಾ ಧರಣಿ? ಇಲ್ಲ, ರಾತ್ರಿ ಹೊತ್ತಿಲ್ಲ, ಈ ಸಂಜೆ 5 ಗಂಟೆವರೆಗೂ. ಈಗ 95% ತೀರ್ಮಾನ ಆಗಿದೆ. ಈಗ ಲಿಖಿತ ಮೂಲಕ ಆದೇಶನ ಅವರು ಬರ್ಕೊಡ್ಬೇಕು ಅಂತ ನಾವು ನಮ್ಮ ಪದಾಧಿಕಾರಿಗೆ 11 ಗಂಟೆ ಕೊಡ್ತೀನಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅಂತ ಹೇಳಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳನ್ನ ಕಾಯ್ತಾ ಇದ್ದೀವಿ, ಅವ್ರ ಆದೇಶ ಬೇಕಾದ್ರೆ ನಮಗೆ ಲಿಖಿತ ರೂಪದಲ್ಲಿ ಕೊಡ್ತಾರೆ ಅಂತ ನಾವು ಆಶಾಭಾವನೆಯಿಂದ ಇದ್ದೀವಿ. ಓಕೆ.